ಯಾಕೆ ಮಾಡಬಾರದು ವಿಷಯ ಅಲ್ಲ. ಯಾಕಂತಂದ್ರೆ ಸಹಜವಾಗಿ ನಿಮ್ಮಲ್ಲಿ ನೀವು ಬೆಳೆ ಬೆಳೆದ ನಿಮ್ಮ ಹಳ್ಳಿಗಳ ನೀರಿನ ವ್ಯವಸ್ಥೆ ಮಾಡ್ಕೊಂಡ ಇದೇ ನೀರಿನೊಳಗೆ ಈ ಕಬ್ಬಿಗೆ ಹಾಕ್ತಾರೆ, ನೀವು ಸಿಕ್ಕಾಪಟ್ಟೆ ನೀರು ಹಾಕ್ತಾರೆ ಇದಕ್ಕೆ. ಅದರ ಅರ್ಧ ಅಥವಾ ಒಂದು 1/4 ನೀರನ್ನು ನೀವು ಬೇರೆ ಬೇರೆ ಬೆಳಿಗ್ಗೆ ನೀವು ಅನುಕೂಲ ಮಾಡಿಕೊಂಡು ಅಲ್ಲಿ ಹಳ್ಳಿಗಳಲ್ಲಿನ ನೀವು ಹೆಂಗೋ ಪಂಚಾಯತ್ಗಳಿದ್ದಾವೆ ಅಲ್ಲಿ ಗೋಡಾವನಗಳನ್ನು ಮಾಡಿಕೊಂಡು ಕೋಪಿಟ್ಟಿ ಮೂಲಕ ಆ ಗೋಡಾವನಗಳನ್ನು ನಿಮ್ಮೆಲ್ಲ ಬೆಳೆದು ಬೆಳೆ ಇಟ್ಕೊಂಡು ಅದು ಎಣ್ಣೆ ಕಾಳನ್ನು ಬೆಳೆದು ಎಣ್ಣೆ ತಯಾರು ಮಾಡೋದು ಒಂದು ವ್ಯವಸ್ಥೆ ಮಾಡಿಕೊಂಡ್ರಪ್ಪ ಅಂದ್ರೆ ಇಡೀ ಒಂದು ಇವತ್ತೇನು ವ್ಯವಸ್ಥೆ ಕೆಟ್ಟ ಹೋಗಿದಾರೆ. ಇವತ್ತು ಅದಾನೆ ಅಂತವ ಅಮ್ಮನ ಅಂತವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಎಣ್ಣೆಯನ್ನು ಮತ್ತೊಂದನ್ನು ಇನ್ನೊಂದು ಕಡೆ ಇಂಪೋರ್ಟ್ ಮಾಡಿ ನಮಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಅದು ನಿಮ್ಮನ್ನೇ ಸಪ್ಲೈ ಮಾಡಿ ಮಾರ್ಕೆಟ್ ಆಗ್ತದೆ, ಬೆಲೆನೂ ಬರ್ತದೆ, ಎಲ್ಲ ಬರ್ತದೆ. ಈ ದಿಶೆಯಲ್ಲಿ ಸರ್ಕಾರಕ್ಕೆ ಹೇಳೋದನ್ನು ಸರ್ಕಾರ ಅಂತ ಅದು ಅವ್ರ ಫಲ ಇದ್ದಂಥದ್ದು, ಕಾರ್ಪೊರೇಟ್ ಫಲ ಇದ್ದಂಥದ್ದು. ಅದು ಎಷ್ಟು ಮಟ್ಟಿಗೆ ವರ್ಕ್ ಮಾಡ್ತದೆ ಗೊತ್ತಿಲ್ಲ. ಅದೇನೋ ಆಗಲಿ ಕಬ್ಬು ಮಾತ್ರ ಬೆಳೆದಿದ್ರಿ ಇವತ್ತು, ಆ ಬೆಲೆ ಅವ್ರು ನೀವು ಬೇಡ್ತಾ ಇದ್ದೀರಿ. ಈ ಬೇಡಿಕೆಗಳು ಏನಂತಾವೆ ಹೇಳ್ಕೊಳ್ಳೋಂಥ ಬೇಡಿಕೆ ಅಲ್ಲ, ಮಾಡಲೇಬೇಕಾದಂಥದ್ದು ಮತ್ತು ಸರಳದಿಂದ ಬೇಡಿಕೆಗಳು ಇದನ್ನು ಪೂರೈಸ್ತಾ ಇಲ್ಲ. ಇನ್ನು ಹೆಂಗಪ್ಪ ರೈತರ ಬದುಕು ಅಂತ ಬೆಳಗಾವಿ ಅಂತ ಕಬ್ಬು ಬೆಳೆದ್ರೆ ಇಲ್ಲಿ ಒಂದದ ನಂಬರ್ ಒನ್ ಇದೆ. ಇಲ್ಲಿ ಸಾಕಷ್ಟು 29 ಕಾರ್ಖಾನೆಗಳಿದ್ದಾವೆ ಈ ಬೆಳಗಾವಿ ಜಿಲ್ಲೆಯಲ್ಲಿ. ಆ ಒಂದು 29 ಕಾರ್ಖಾನೆಗಳು ಎಷ್ಟು ಮಟ್ಟಿಗೆ ರೈತರನ್ನು ಉದ್ಧಾರ ಮಾಡಿದವ. ಕೆಲವು ರೈತರೇನೋ ಸ್ವಲ್ಪ ದುಡ್ಡು ಬರ್ತದೆ, ವರ್ಷದಲ್ಲಿ ದೊಡ್ಡ ಪ್ರಮಾಣ ನಡೆಸ್ತದೆ, ಅದರಷ್ಟು ಸಾಲ ಆಗಿರ್ತದೆ, ಮತ್ತೇನೋ ಆಗಿರ್ತದೆ, ಕೈಗಡ್ಡ ಆಗಿರ್ತಾವೆ. ಆ 3/2 2/2 ಬಡ್ಡಿ, 4/4 ಬಡ್ಡಿ, 2/2 ಬಡ್ಡಿ ಅಂತ ಯಾರು ಕೊಡೋದಿಲ್ಲ ಹಳ್ಳಿ ಜೀವನದಲ್ಲ. 3 ಬಡ್ಡಿ ಬ್ಯಾಂಕ್ಗಳಂತ ಸಾಲ ಕೊಡೋದು ಹೆಸರುಗಟ್ಟರೆ ಹೇಳ್ತಿರ್ತಾರೆ. ಅದು ದೊಡ್ಡ ಶ್ರೀಮಂತ ರೈತರು ಒಂದಿಷ್ಟು ಕೊಟ್ಟಂಗೆ ಮಾಡ್ತಾರೆ, ರೆಕಾರ್ಡ್ ತೋರಿಸ್ತಾರೆ ಕೊಟ್ಟಿವಿ ಅಂತೇಳಿ ಬಗೆಹರ ಹೋಗ್ಬಿಡ್ತಾರೆ. ಅನೇಕ ರೈತರು ಇವತ್ತು ಈ ಬ್ಯಾಂಕ್ಗಳ ನಡುವೆ ಅಡ್ಡಾಡಿ ಬ್ಯಾಸತ್ತೆ. ಈ ಒಂದು ಖಾಸಗಿಯನ್ನು ಸಾಲ ಸಾಕಷ್ಟು ಮಕ್ಕಳು ಮಾಡಿರ್ತಾರೆ. ಹೀಗಾಗಿ ಕಬ್ಬು ಬೆಳೆಗಾರರು ಅದರಲ್ಲೂ ಬಹಳ ತೊಂದರೆಗಳಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಆದರೆ ರೈತರು ಈ ದಿಶೆಯಲ್ಲಿ ಇನ್ನೂ ಚಿಂತನೆ ಮಾಡಲಿ, ಜೊತೆ ಸರ್ಕಾರಿ ಬೇಡಿಕೆಗಳನ್ನ ಈಡೇರಿಸೋದು ಭಾಳ ಕಷ್ಟ ಅಲ್ಲ, ಅದನ್ನು ಪೂರೈಸಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತಾ, ಈ ಬೆಳೆಗಾರರಿಗೆ ಕಬ್ಬು ಬೆಳೆಗಾರರಿಗೆ ಏನಾದರೂ ಪರಿಹಾರ ಸರ್ಕಾರ ನೀಡೀತಾ, ಸ್ವತಃ ಸಹಕಾರದ ನೆಲೆಗಟ್ಟಲ್ಲೇ ರೈತರು ಎದ್ದು ನಿಂತಾರ ಅನ್ನೋದು ಇವತ್ತಿನ ಒಂದು ಮುಖ್ಯ ಪ್ರಶ್ನೆ ಆಗ್ಯದ. ಏನು ಮಾಡ್ತೀರಿ ರೈತರ ತಮಗೆ ಪಟ್ಟಂಥದ್ದು ಯಾಕಪ್ಪ ಅಂತಂದ್ರೆ ನಿಮ್ಮ ಭವಿಷ್ಯ ನಿಮ್ಮ ಕೈಲದ. ಕಬ್ಬು ಬೆಳೆಯೋಕ್ಕಿಂತಲೂ ಇನ್ನುಳಿದ ಬೆಳೆ ಬೆಳೆದ ನಿಮ್ಮ ಹಳ್ಳಿಗಳನ್ನು ನೀವು ವ್ಯಾಪಾರ ಕೇಂದ್ರ ಮಾಡಿಕೊಂಡು ನಿಮ್ಮ ಪಂಚಾಯತಿಗಳಿಂದ ನೀವು ಕೋಆಪರೇಟಿವ್ ಮೂಮೆಂಟ್ ಮಾಡಿಕೊಂಡು ಅಲ್ಲೇ ಬೆಳೆದು ಬೆಳೆ ಇಟ್ಕೊಳ್ಳೋದಕ್ಕೆ, ಜೊತೆಗೆ ಎಣ್ಣೆ ಮತ್ತು ಬಟ್ಟೆ ಕೈಗಾರಿಕೆಗಳು ನಿಧಾನಕ್ಕೆ ಸಾಯ್ತಾ ಇದ್ದಾವೆ. ಆ ದಿಸಲ್ಲಿ ಅಷ್ಟು ಶಕ್ತಿ ಬೆಳೆದಾದ್ರೂ ನೀವು ಹೊರಗೆ ಕಳಿಸ್ಬೋದು. ಕಬ್ಬನ್ನು ಬೆಳೆದ್ರೆ ಮಾಡ್ಬೇಕು ಅದರಲ್ಲಿ ಏನು ಅರ್ಥ ಇಲ್ಲ. ಈ ಕಬ್ಬು ಬೆಳೆಯೋದ್ರಿಂದಾಗಿ ಇವತ್ತು ಮಾರ್ಕೆಟ್ ತುಟ್ಟಾಗಿದೆ ಅಂದ್ರೆ ನಿಮಗೂ ಗೊತ್ತದೆ. ಯಾಕಂದ್ರೆ ಕಬ್ಬು ಅರಿವು ನೀವು ಸಹಿತ ಕೊಂಡ ತಿನ್ನಬೇಕಾಗಿದೆ ರೈತ ಸಹಿತ. ಅವ್ರು ತಮಗೆ ಬೇಕಾದ ಒಂದಿಷ್ಟು ಬೆಳೆ ಬೆಳ್ಕೋಬೋದು, ಆದರೆ 1 ಎಕರೆ 2 ಎಕರೆ 3 ಎಕರೆ ಅಂತ ಪಾಪ ಏನು ಮಾಡಲಿಕ್ಕೆ ಸಾಧ್ಯದ. ಎಲ್ಲ ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ಒಂದು ಚಿಂತನೆ ಮಾಡೋದು ಯೋಗ್ಯನೋ ಅಂತ ಅನ್ನಿಸ್ತದೆ. ಆದರೂ ಸರ್ಕಾರ ಇದ್ದು ಕಬ್ಬು ಬೆಳೆಗಾರಿಗೆ ಸ್ವಲ್ಪ ಲಕ್ಷ ವಹಿಸಿ ಅವ್ರ ಸಮಸ್ಯೆ ಸಾಲ್ವ್ ಮಾಡೋದು ಭಾಳ ಉತ್ತಮ. ಭಾಳ ಬೆಳೆದ ನಂತರ ಅದು ತೊಂದರೆ ಅನುಭವಿಸುವ ಸರ್ಕಾರ ಮತ್ತು ಸಾಮಾನ್ಯ ಬಡ ರೈತ ಅಂತ ಹೇಳ್ತಾ, ಇದು ಇವತ್ತಿನ ಚರ್ಚಾ ವಿಷಯ. ಕಬ್ಬು ಬೆಳೆಗಾರ ಕುರಿತಾಗಿ ಮಾತಾಡಿದ್ದದು. ನಿಮ್ಗೆ ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಕೊಬೇಡ್ರಿ. ಯಾಕಪ್ಪ ಅಂತಂದ್ರೆ H16 ಇದು ಸತ್ಯದ ಕೈಗಿನಲ್ಲಿ ಒಂದನೇ.